ಆತ್ಮವಿಶ್ವಾಸದಿಂದ ಬೆಳಗ್ಗೆಯಿಂದ ಸುಮಾರು 15 ದೇವಸ್ಥಾನಗಳಿಗೆ ಪ್ರವಾಸ ಮಾಡಿದ್ದೇನೆ. ಎಲ್ಲ ದೇವರ ಸನ್ನಿಧಿ ಹೋಗಿ ದೇವರ ಆಶೀರ್ವಾದ ಪಡೆದು ನಿಮ್ಮ ಮುಂದೆ ನಿಂತಿದ್ದೇನೆ. ಚನ್ನಪಟ್ಟಣ ಬದಲಾವಣೆ ಮಾಡಬೇಕು, ಒಂದು ಬದಲಾವಣೆಯ ಪಟ್ಟಣವಾಗಿ ಪರಿವರ್ತನೆ ಮಾಡಬೇಕು. ಚನ್ನಪಟ್ಟಣ ಚಿನ್ನದ ಪಟ್ಟಣ ಆಗಬೇಕು, ಅಭಿವೃದ್ಧಿಯ ಪಟ್ಟಣ ಆಗಬೇಕು ಅಂತೇಳಿ ಒಂದು ಪ್ರಯತ್ನವನ್ನು ಮಾಡಬೇಕು ಅಂತೇಳಿ. ಕನಕಪುರ ಯಾವ ರೀತಿ ಬದಲಾವಣೆ ಮಾಡುತ್ತೋ ಹಂಗೆ ಇವತ್ತು ಚನ್ನಪಟ್ಟಣ ಬದಲಾವಣೆ ಮಾಡಲಿಕ್ಕೆ ಅವಕಾಶ ಇದೆ. ಈಗ ತಾನೇ ನಾನು ಅಧಿಕಾರಿಗಳ ಹತ್ರ ಒಂದು ಸಭೆ ನಡೆಸಿಬಿಟ್ಟು ಬಂದೆ, ಕೇಳಿದೆ ಕಳೆದ 5 ವರ್ಷದಿಂದ ಎಷ್ಟು ಜನರಿಗೆ ಜಮೀನು ಮಂಜೂರಾತಿ ಆಗಿದೆ, ಎಷ್ಟು ಜನಕ್ಕೆ ಸೈಟ್ ಮಂಜೂರಾಗಿದೆ ಆಗಿದೆ, ಎಷ್ಟು ಜನಕ್ಕೆ ಮನೆ ಮಂಜೂರಾತಿ ಆಗಿದೆ ಅಂತ ಕೇಳಿದೆ. ಯಾರು ಒಬ್ಬರಿಗೂ ಒಂದು ಸೈಟು ಆಗಿಲ್ಲ, ಒಂದು ಜಮೀನು ಆಗಿಲ್ಲ, ಒಂದು ಮೀಟಿಂಗು ಆಗಿಲ್ಲ ಅಂತ ಹೇಳಿದ್ರು. ನಾವೇನು ಜನರಿಗೆ 5 ಗ್ಯಾರಂಟಿಗಳನ್ನು ಕೊಟ್ಟು ಅದು ಬಿಟ್ಟರೆ ಇನ್ಯಾವ ಥರದ ಫಲಾನುಭವಿಗಳಿಗೆ, ಹೆಣ್ಮಕ್ಳಿಗಾಗಲಿ, ಗೃಹಲಕ್ಷ್ಮಿ ಆಗಲಿ, ಗೃಹಜ್ಯೋತಿ ಆಗಲಿ, ಏನು ಶಕ್ತಿ ಯೋಜನೆ ಅಡಿಯಲ್ಲಿ ಬಸ್ಸಲ್ಲಿ ತಿರುಗಾಡ್ತಾ ಇದಾರಾಗಲಿ, ಈ ಯುವಕರಿಗೆ ಉದ್ಯೋಗ ಭತ್ತೆ ಆಗಲಿ, ಇಂಥದ್ದು ಬಿಟ್ಟರೆ ಬೇರೆ ಯಾವುದೂ ಇಲ್ಲ ಅಂತೇಳಿ ನಮ್ಮ ಅಧಿಕಾರಿಗಳು ನನಗೆ ತಿಳಿಸಿದ್ರು. ಈಗ ತೀರ್ಮಾನ ಮಾಡಿದ್ದೇನೆ, ಪ್ರತಿ ಗ್ರಾಮಕ್ಕೆ, ಪ್ರತಿ ಇಡೀ ಕ್ಷೇತ್ರಕ್ಕೆ ಕನಿಷ್ಠ 100 ಕೋಟಿಯಾದರೂ ಕೂಡ ಗ್ರಾಮಗಳನ್ನು ಅಭಿವೃದ್ಧಿ ಮಾಡಲಿಕ್ಕೆ ವಿಶೇಷ ಅನುದಾನವನ್ನು ಒದಗಿಸ್ಕೊಡ್ಬೇಕು. ರಸ್ತೆಗಳು, ಚರಂಡಿಗಳು, ಬೇರೆ ನೀರಿನ ಕಾವಲುಗಳು, ಇಂಥ ಎಲ್ಲ ಕೆಲಸಗಳನ್ನು ಪ್ರತಿ ಪಂಚಾಯತಿಯಲ್ಲೂ ಕೂಡ ತೆಗೆದುಕೊಳ್ಳುವಂಥ ಕೆಲಸ ಮಾಡಬೇಕು. ಇದಲ್ಲದೆ ಯಾರು ಬಡವರಲ್ಲಿ ಸೈಟ್ ಇಲ್ಲ, ಚನ್ನಪಟ್ಟಣ ಟೌನ್ ಆದಿಯಾಗಿ ನಿಮಗೆಲ್ಲ ಗೊತ್ತಿದೆಯೇನೋ, ಕನಕಪುರ ಟೌನ್ 1ರಲ್ಲೇ 100 ಎಕರೆಯಲ್ಲಿ 2 ಕಡೆ ಸೈಟ್ ಹಂಚಿದ್ದೇನೆ. 50-50 ಎಕರೆ ತೆಗೆದುಕೊಂಡು ಸೈಟ್ ಹಂಚಿ ಇವತ್ತು ಬಡವರಿಗೆ ಅಲ್ಲಿ ಸೈಟ್ ಅನ್ನ ಕೊಟ್ಟಿದ್ದೇನೆ. ಅದೇ ರೀತಿ ಇಲ್ಲೂ ಕೂಡ ಚನ್ನಪಟ್ಟಣದಲ್ಲಿ ಮತ್ತು ಎಲ್ಲ ದೊಡ್ಡಹಳ್ಳಿ ಆಗಲಿ ಚಿಕ್ಕಹಳ್ಳಿ ಆಗಲಿ 5 ಎಕರೆ ಆಗಲಿ 7 ಎಕರೆ ಆಗಲಿ ಕಾಸು ಕೊಟ್ಬಿಟ್ಟು ಖರೀದಿ ಮಾಡಿಬಿಟ್ಟು ನಾನು ಅವರಿಗೆಲ್ಲ ಕೂಡ ಆಶ್ರಯ ಯೋಜನೆ ಅಡಿಯಲ್ಲಿ ಒಂದು ಹೊಸ ನಗರವನ್ನ, ಹೊಸ ಪಟ್ಟಣವನ್ನ ಮಾಡಬೇಕು. ಕನಿಷ್ಠ 1-5 ಸಾವಿರ ಜನಕ್ಕಾದ್ರೂ ಕೂಡ ಸೈಟ್ ಅನ್ನು ಹಂಚುವಂತ ಒಂದು ಕಾರ್ಯಕ್ರಮವನ್ನು ರೂಪಿಸಬೇಕು ಅಂತೇಳಿ ಈಗಾಗಲೇ ತೀರ್ಮಾನವನ್ನ ಮಾಡಿದ್ದೆ. ನಾನು 4 ಬಾರಿ ಚನ್ನಪಟ್ಟಣ 1 ಹೋಬಳಿ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಗೆದ್ದುಕೊಂಡು ನನಗೆ ಆಶೀರ್ವಾದ ಮಾಡಿದ್ದಾರೆ. ನನಗೆ ಎಲ್ಲ ವರ್ಗದ ಜನ ಚನ್ನಪಟ್ಟಣದಲ್ಲಿ ಇದ್ದಾರೆ, ಒಳ್ಳೆ ಜನ. ಈ ಕಷ್ಟಕಾಲದಲ್ಲೂ ಕೂಡ ಅತಿ ಹೆಚ್ಚು ಮತವನ್ನು ಸುಮಾರು 80,000-85,000 ಓಟನ್ನು ನಮಗೆ ಕೊಟ್ಟಿದ್ದಾರೆ. ನಾನು ಅವ್ರಿಗೆ ಋಣ ತೀರಿಸಬೇಕು, ಆ ಜನದ ಬದಲಾವಣೆ ಮಾಡಬೇಕು.